कि शायद बायोलॉजिकली मुझे जन्म दिया गया है, कि परमात्मा ने मुझे भेजा है। ನಾವು ದೇವರಾಗಬೇಕೋ ಅಥವಾ ಬೇಡವೋ ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ. ನಾವು ದೇವರಾಗಿದ್ದೇವೆ ಅಂತ ಘೋಷಿಸಬಾರದು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇಂಡೈರೆಕ್ಟ್ ಆಗಿ ಮೋದಿ ಬಗ್ಗೆನೆ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯ ವೇಳೆ ನಾನು ಜೈವಿಕವಾಗಿ ಜನಿಸಿದಂತೆ ಭಾಸವಾಗ್ತಾ ಇಲ್ಲ, ನನ್ನನ್ನ ಭಗವಂತನೇ ಕಳಿಸಿದ್ದಾನೆ ಅನ್ನೋ ಹಾಗೆ ಭಾಸವಾಗ್ತಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 19ರಂದು ಭಾಗವತ್ ಒಬ್ಬ ವ್ಯಕ್ತಿ ಸೂಪರ್ ಮ್ಯಾನ್ ಆಗೋದಕ್ಕೆ ಬಯಸಬಹುದು, ನಂತರ ದೇವತೆ ಮತ್ತು ಭಗವಾನ್ ಮತ್ತು ವಿಶ್ವರೂಪ ಆಗೋದಕ್ಕೆ ಹಾತೊರಿಯಬಾರದು, ಆದ್ರೆ ಮುಂದೆ ಏನಾಗುತ್ತೆ ಅನ್ನೋ ಅರಿವು ಯಾರಿಗೂ ಇರಲ್ಲ ಅಂತ ಹೇಳಿದ್ರು. ಇದಾದ ನಂತರ ಭಾಗವತ್ ಅವರು ಅಂಥದ್ದೇ ಹೇಳಿಕೆಯನ್ನ ಕೊಡ್ತಾ ಇರೋದು ಈಗ ಸೆಕೆಂಡ್ ಟೈಮ್. ಇದ್ರ ಬಗ್ಗೆ ಕಾಂಗ್ರೆಸ್ ಕೂಡ ರಿಯಾಕ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಏನ್ ಹೇಳಿದ್ದಾರೆ ಗೊತ್ತಾ? ಮೋದಿ ಹಾಗೂ ಆರ್ಎಸ್ಎಸ್ ಸಂಬಂಧ ಲೋಕಸಭಾ ಚುನಾವಣೆಯ ನಂತರ ಹಾಳಾಗ್ತಾ ಇರೋ ಸಂಕೇತ ಇದು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಭಾಗವತ್ ಮತ್ತೆ ಏನ್ ಹೇಳಿದ್ದಾರೆ ಗೊತ್ತಾ? ಪುಣೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಕೆಲವರು ಶಾಂತವಾಗಿರೋದಕ್ಕಿಂತ ಮಿಂಚಿನಂತೆ ಹೊಳಿಬೇಕು ಅಂತ ಭಾವಿಸ್ತಾರೆ, ಆದ್ರೆ ಮಿಂಚು ಹಾಗೂ ಗುಡುಗು ಸಿಡಿಲಿನ ಬಳಿಕ ಮೊದಲಿಗಿಂತ ಹೆಚ್ಚು ಕತ್ತಲೆಯಾದಂತೆ ಕಾಣುತ್ತೆ. ಹೀಗಾಗಿ ಕಾರ್ಯಕರ್ತರು ದೀಪದಂತೆ ಉರಿಯಬೇಕು ಮತ್ತು ಅಗತ್ಯವಿದ್ದಾಗ ಹೊಳೆಯಬೇಕು ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವುದಕ್ಕೆ ಟ್ರೈ ಮಾಡಬೇಕು. ನಾವು ಹೊಳೆಯಬಾರದು ಅಥವಾ ಎದ್ದು ಕಾಣಬಾರದು ಅಂತ ಯಾರು ಹೇಳ್ತಾ ಇಲ್ಲ. ಕೆಲಸದ ಮೂಲಕ ಪ್ರತಿಯೊಬ್ಬರು ಪೂಜ್ಯ ವ್ಯಕ್ತಿಯಾಗಬಹುದು, ಆದ್ರೆ ನಾವು ಆ ಮಟ್ಟವನ್ನ ತಲುಪಿದ್ದೀವ ಅನ್ನೋದನ್ನ ಬೇರೆಯವರು ನಿರ್ಧಾರ ಮಾಡ್ತಾರೆ. ನಮ್ಮಷ್ಟಕ್ಕೆ ನಾವೇ ನಾವು ದೇವರಾಗಿದ್ದೀವಿ ಅಂತ ಘೋಷಣೆ ಮಾಡ್ಕೊಂಡು ಓಡಾಡಬಾರದು ಅಂತ ಹೇಳಿದ್ದಾರೆ. ಇದು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಆರ್ಎಸ್ಎಸ್ ಹಾಗೂ ಮೋದಿ ನಡುವಿನ ಸಂಬಂಧ ಮುಂಚೆಯಷ್ಟು ಚೆನ್ನಾಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಈ ಹಿಂದೆ ಅನೇಕ ಸಲ ಮೋದಿಯ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮೋಹನ್ ಭಾಗವತ್ ಅವರು ಇದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಈಗ ಮತ್ತೆ ಅದೇ ವಿಚಾರವನ್ನ ಕೆದಕಿ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಮೋದಿ ಅಥವಾ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು. ಸೊ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ, ಸ್ವತಃ ಮೋದಿಯವರೇ ಏನಾದರೂ ಇದಕ್ಕೆ ಸಮರ್ಥನೆ ಕೊಡ್ತಾರಾ? ಕಾದು ನೋಡೋಣ.